ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ದೇವಿಯನ್ನುರಿದರ ಸರ್? ತಾವು? ನನ್ನ ನಚಿಕೇತ್ ಪುರೋಹಿತ್ ಅಂತ. ಒಂದು ನಿಮಿಷ ಸರ್. ಯೂರೋಪ್ನ ವೆಸ್ಟರ್ನ್ ಮ್ಯೂಸಿಕ್ ತಂಡದವರು ವೆಸ್ಟರ್ನ್ ಮ್ಯೂಸಿಕ್ ಮೇಳ ಅನ್ನೋ ಹೆಸರಿನಲ್ಲಿ ನಮ್ಮ ಎಲ್ಲ ಜಿಲ್ಲೆಗಳಲ್ಲೂ ಈವೆಂಟ್ಸ್ ನಡೆಸಬೇಕು ಅಂತಿದ್ದಾರೆ. ಆಯಾ ಜಿಲ್ಲೆಗಳ ಎಂಎಲ್ಎಗಳನ್ನೇ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ನಾನು ಈಗಾಗಲೇ ಸಿ ಎಂ ಅವ್ರ ಹತ್ರ ಮಾತಾಡಿದ್ದೀನಿ. ಅವ್ರು ಅದಕ್ಕೋಸ್ಕರ ಫಂಡ್ಸ್ ಕೂಡ ರಿಲೀಸ್ ಮಾಡಿದ್ದಾರೆ. ನೋಡಿ, ಇದು ತುಂಬಾ ದೊಡ್ಡ ಈವೆಂಟು, ಪ್ರತಿಯೊಂದು ತುಂಬ ಚೆನ್ನಾಗಾಗಬೇಕು. ಫಾರಿನರ್ಸ್ ಮುಂದೆ ನಮ್ಗೆ ಅವಮಾನ ಆಗಬಾರ್ದು. ಯಾ ಮೇಡಮ್, ತಮ್ಮನ್ನು ನೋಡೋಕ್ಕೆ ನಚಿಕೇತ್ ಪುರೋಹಿತ್ ಅನ್ನೋರು ಬಂದಿದ್ದಾರೆ. ನಚಿಕೇತ್ ಪುರೋಹಿತ? ಅವ್ರಿಗೆ ನಿನ್ನೆ ಬರಕ್ಕೆ ಹೇಳಿದ್ನಲ್ಲ, ಇವತ್ತು ಬಂದಿದ್ದಾರಾ? ಸರಿ, ಒಂದು ಎರಡು ನಿಮಿಷ ವೇಟ್ ಮಾಡಕ್ಕೆ. ಓಕೆ ಮೇಡಮ್. ನಾನೇನು ಹೇಳ್ತಾ ಇದ್ದೆ, ಹಾ ನೋಡಿ, ಪ್ರತಿಯೊಂದು ಅರೇಂಜ್ಮೆಂಟ್ಸ್ ತುಂಬ ಚೆನ್ನಾಗಾಗಬೇಕು. ಸರ್, ಅವರು ಮೀಟಿಂಗಲ್ಲಿದ್ದಾರೆ, ಎರಡು ನಿಮಿಷ ವೇಟ್ ಮಾಡಿ ಸರ್, ಪ್ಲೀಸ್. ಸಾರಿ, ನಾನು ಹೊರಗಡೆ ವೇಟ್ ಮಾಡ್ತೀನಿ. ಹನ್ನೊಂದು ಗಂಟೆಗಾ? ಓಕೆ, ನಾನು ಟ್ರೈ ಮಾಡ್ತೀನಿ. ನಾನು ಮತ್ತೆ ಕಾಲ್ ಮಾಡ್ತೀನಿ ನಿಮಗೆ. ನಚಿಕೇತ್ ಪುರೋಹಿತ್, ಫೇಮಸ್ ಆಥರ್? ಎಸ್. ಐ ಆಮ್ ದೇವಾನಂದ್, ನೈಸ್ ಮೀಟಿಂಗ್ ಯು. ಸೇಮ್ ಹಿಯರ್ ಸರ್. ಹಲೋ. ಇಲ್ಲೇನು ವೇಟ್ ಮಾಡ್ತಿದ್ದೀರಾ? ಅದು ದೇವ್ಯಾನಿ ಅವ್ರನ್ನ ಮೀಟ್ ಮಾಡಕ್ ಬಂದೆ. ಅವ್ರು ಯಾವುದೋ ಮೀಟಿಂಗಲ್ಲಿ ಇದ್ದಾರೆ ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಛೇ, ನೀವು ಬಂದಿರೋದು ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಪ್ಲೀಸ್ ಕಮ್ ಇನ್. ಥ್ಯಾಂಕ್ ಯು. ಸರಿ, ಇದ್ರ ಬಗ್ಗೆ ನಾವು ಮತ್ತೆ ಮಾತಾಡೋಣ. ಐ ವಿಲ್ ಅರೇಂಜ್ ಎ ಮೀಟಿಂಗ್. ನೀವಿನ್ನು ಹೊರಡಿ. ನಮಸ್ಕಾರ ಮೇಡಮ್. ಬನ್ನಿ ಮಿಸ್ಟರ್ ನಚಿಕೇತ್. ದೇವ್ಯಾನಿ, ನಿಮ್ಮ ಫ್ರೆಂಡ್ ಬಂದಿದ್ದಾರೆ, ಹೊರಗಡೆ ಕಾಯ್ತಾ ಇದ್ರು, ನಿಮ್ಗೆ ಗೊತ್ತಾಗ್ಲಿಲ್ವಾ? ಹಾಯ್ ನಚಿಕೇತ್. ಹಾಯ್ ದೇವ್ಯಾನಿ. ಸಾರಿ, ಐ ಮೇಡ್ ಯು ವೇಟ್. ಆಲ್ ರೈಟ್. ಎಕ್ಸ್ಟ್ರೀಮ್ಲಿ ಸಾರಿ. ಕುಶಾಲ್, ಕುಶಾಲ್. ಏನ್ರಿ ನೀವು, ಇವ್ರು ಬಂದಿದ್ದಾರೆ ಅಂತ ನನಗೆ ನಾಪ್ಸಕ್ ಆಗ್ತಿರ್ಲಿಲ್ವಾ? ಇವ್ರು ಯಾರು ಗೊತ್ತೇನ್ರಿ? ನನ್ನ ಕ್ಲೋಸ್ ಫ್ರೆಂಡು ನಚಿಕೇತ್ ಅಂತ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ತುಂಬಾ ಹೆಸರು ಮಾಡಿರುವಂತ ಆಥರು. ಹೀಸ್ ಅ ಬಿಗ್ ಸೆಲೆಬ್ರಿಟಿ. ಇಂಥವ್ರನ್ನ ಗಂಟ್ಗಟ್ಲೆ ವೇಟ್ ಮಾಡಿಸಿದಿರಲ್ಲ, ಐ ಯು ನಾಟ್ ಅಶೇಮ್ಡ್ ಆಫ್ ಯೋರ್ ಸೆಲ್ಫ್? ಅದರಿ ಕುಶಾಲ್, ಸಂಸ್ಕೃತಿ ಇಲಾಖೆ ನಮ್ದು. ಇಂಥ ಮಹಾನ್ ವ್ಯಕ್ತಿ ದೊಡ್ಡ ಆಥರ್ನ ಆಚೆ ಕಾಯಿಸ್ತಿರಲ್ಲ, ಏನ್ ಚೆನ್ನಾಗಿರುತ್ತೆ ಹೇಳಿ. ಔಟ್. ಐ ಆಮ್ ಸೋ ಸಾರಿ. ಇಟ್ಸ್ ಓಕೆ ದೇವ್ಯಾನಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಪಾಪ, ಅವ್ರನ್ನ ಯಾಕೆ ಬೈತೀರಿ? ಅವ್ರಿಗೇನ್ ಗೊತ್ತು ನಾನು ಯಾರು ಅಂತ? ಬೈ ದ ವೇ, ಇವ್ರು ನನ್ನ ಹಸ್ಬೆಂಡ್ ಕೃಷ್ಣಾನಂದ್ ಅಂತ. ಎಂ ಪಿ ಆಗಿದ್ದಾರೆ. ಗೊತ್ತು ದೇವ್ಯಾನಿ, ನಾನು ಇಲ್ಲಿಲ್ಲದೆ ಇದ್ರು ಇಲ್ಲಿರೋ ಎಲ್ಲ ವಿಷಯನೂ ತಿಳ್ಕೊಂಡಿರ್ತೀನಿ. ದಟ್ಸ್ ಸೋ ನೈಸ್. ಇವರು ನನ್ನ ಭಾವ ದೇವಾನಂದ್. ಹಲೋ. ಹಲೋ. ಉಪಮುಖ್ಯಮಂತ್ರಿ. ಮಾಜಿ ಉಪಮುಖ್ಯಮಂತ್ರಿ. ಇವ್ರ ಪರಿಚಯ ಆಯ್ತು ನನಗೆ, ಈಗ ತಾನೇ ಹೊರಗಡೆ. ಏ ಕೂತ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು. ಮತ್ತೆ ನೆನ್ನೆ ಬರ್ತೀನಿ ಅಂತ ಹೇಳಿದ್ರಿ, ಬರಲೇ ಇಲ್ಲ? ಇಲ್ಲ, ನಾನು ಶಿವಕೃಷ್ಣ ದೇಸಾಯಿ ಅವ್ರ ಮನೆಗೆ ಹೋಗಿದ್ದೆ ನಿನ್ನೆ. ಶಿವಕೃಷ್ಣ ದೇಸಾಯಿ ಅವ್ರ ಮನೆಗ? ಅಲ್ಲಿಗೆ ಯಾಕೆ ಹೋಗಿದ್ದು? ಶಿವಕೃಷ್ಣ ದೇಸಾಯಿ ಅವರು ನಮ್ಮ ಫ್ಯಾಮಿಲಿಗೆ ತುಂಬ ಆಪ್ತರು. ನಮ್ಮ ತಂದೆ ಅವ್ರಿಗೆ ರಾಜಕೀಯದಲ್ಲಿ ಗುರುಗಳ ಥರ ಇದ್ರು. ಅವರೇ ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ರು, ಆಗಲ್ಲ ಅನ್ನಕ್ಕಾಗಲಿಲ್ಲ, ಅದಕ್ಕೆ ಹೋಗಿದ್ದೆ. ಸಾರಿ. ದಟ್ ಸೋ ಬ್ಯಾಡ್. ಒಂದು ಫೋನ್ ಮಾಡಿ ತಿಳಿಸ್ಬೋದಿತ್ತಲ್ವಾ, ನೆನ್ನೆ ನೀವು ಬರ್ತೀರಾ ಅಂತ ನಾನು ಎಲ್ಲ ಅಪಾಯಿಂಟ್ಮೆಂಟ್ಸು ಕ್ಯಾನ್ಸಲ್ ಮಾಡ್ಕೊಂಡು ಕೂತಿದ್ದೆ ಗೊತ್ತಾ? ಇನ್ಫ್ಯಾಕ್ಟ್ ನಾನು ಫೋನ್ ಮಾಡಿದ್ದೆ, ನಿಮ್ಮ PNA ಫೋನ್ ತಗೊಂಡಿದ್ರು, ನಿಮ್ಗೆ ಇನ್ಫಾರ್ಮ್ ಮಾಡಕ್ ಹೇಳಿದ್ದೆ ನಾನು. ಹೌದಾ? ಅವನು ಇದನ್ನು ನಂಗೆ ಹೇಳಿಲ್ಲ ನೋಡಿ, ಹಿ ಸೋ ಇರ್ರೆಸ್ಪಾನ್ಸಿಬಲ್. ಕುಶಾಲ್. ದೇವ್ಯಾನಿ, ಈಗ ಬಿಡು ಆ ವಿಚಾರ. ಕುಶಾಲ್, ಏನಿಲ್ಲ ಬಿಡಿ. ಅಲ್ಲ ದೇವ್ಯಾನಿ, ನಿನ್ನ ಫ್ರೆಂಡು ಮನೆಗೆ ಬಂದಿದ್ದಾರೆ, ಅವ್ರಿಗೇನು ಆಫರ್ ಮಾಡಲ್ವಾ? ಓಹ್, ಸೋ ಸಾರಿ. ಏನ್ ತಗೋತೀರಿ, ಕಾಫಿ, ಟೀ, ಜ್ಯೂಸ್? ಏನು ಬೇಡ ದೇವ್ಯಾನಿ, ನೋ ಫಾರ್ಮಾಲಿಟೀಸ್ ಪ್ಲೀಸ್. ಮಿಸ್ಟರ್ ನಚಿಕೇತ್, ದೇವ್ಯಾನಿ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ರು, ಇವತ್ತು ನಿಮ್ಮನ್ನು ಭೇಟಿಯಾಗಿದ್ದು ತುಂಬ ಸಂತೋಷ ಆಯಿತು. ಇನ್ಫ್ಯಾಕ್ಟ್ ಐ ಹ್ಯಾವ್ ರೆಡ್ ಆಲ್ ಯುವರ್ ಬುಕ್ಸ್. ಓ ನೈಸ್. ನಿಮ್ಮನ್ನ ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಫಾರ್ ಯು. ಕೃಷ್ಣಾನಂದ್, ನಚಿಕೇತು ಕಾಲೇಜ್ ಡೇಸಿಂದನೂ ಸಿಕ್ಕಾಪಟ್ಟೆ ಸ್ಟುಡಿಯೋಸು, ಯಾವಾಗಲೂ ಕೈಲೊಂದು ಪುಸ್ತಕ ಹಿಡ್ಕೊಂಡೇ ಇರೋರು.
ಆ ಹವ್ಯಾಸನೇ ನನ್ನ ಈ ದಿವಸ ಈ ಮಟ್ಟಕ್ಕೆ ತಂದಿರೋದು. ನಾವ್ಯಾರು ನೀವು ಈ ಮಟ್ಟಕ್ಕೆ ಬೆಳೀತೀರಾ ಅಂತ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ನಾನಂತೂ ಕಾಲೇಜ್ ಡೇಸಲ್ಲಿ ಡಿಸೈಡ್ ಮಾಡಿಬಿಟ್ಟಿದ್ದೆ ನೀವು ಪಾಲಿಟಿಕ್ಸ್ಗೆ ಬರೋದು ಅಂತ. ಸರ್, ದೇವ್ಯಾನಿ ಅವರು ಕಾಲೇಜ್ ಡೇಸಲ್ಲೇ ಯೂನಿಯನ್ ಕಟ್ಕೊಂಡು ಯೂನಿಯನ್ ಲೀಡರ್ ಆಗಿದ್ರು. ಅವರು ಮಾಡ್ತಾ ಇದ್ದಿದ್ದ ಭಾಷಣಕ್ಕೆ ನಾವೆಲ್ಲರೂ ಡಿಸೈಡ್ ಮಾಡಿಬಿಟ್ಟಿದ್ವಿ ಇವರು ಪೊಲಿಟೀಷಿಯನ್ನೇ ಆಗೋದು ಅಂತ. ದೋಸ್ ಕಾಲೇಜ್ ಡೇಸ್ ವಾಸ್ ವೆರಿ ನೈಸ್. ಯಾ, ಗುಡ್ ಮೆಮೊರೀಸ್. ಆದರೆ ನೀವ್ಯಾರು ನನ್ನ ಮಾತೇ ಆಡಿಸ್ತಾ ಇರಲಿಲ್ಲ. ನಾನೊಂದು ಹಳೆ ಸೈಕಲಲ್ಲಿ ಜುಬ್ಬ ಹಾಕೊಂಡು ಬರ್ತಾ ಇದ್ದೆ, ನೀವುಗಳೆಲ್ಲ ನನ್ನ ಯಾವುದೋ ಗ್ರಹದಿಂದ ಬಂದ ಪ್ರಾಣಿ ಥರ ನೋಡ್ತಾ ಇದ್ರಿ. ಹಾಗೇನಿಲ್ಲಪ್ಪ, ನೀವೇ ಮೊದಲಿಂದ ರಿಸರ್ವ್ಡ್, ಯಾರ ಜೊತೆನೂ ಜಾಸ್ತಿ ಮಾತಾಡ್ತಾನೆ ಇರಲಿಲ್ಲ. ಅದು ಹುಡುಗಿರಂದ್ರಂತೂ ಇನ್ನೂ ದೂರಾನೇ. ನಮ್ ಗ್ಯಾಂಗ್ ಏನಾರೋ ನಿಮ್ ಕಣ್ಮುಂದೆ ಬಂದ್ರೆ ಸೈಕಲ್ ತಿರುಗಿಸ್ಕೊಂಡು ಹಾಗೆ ಹೊರಟ್ಬಿಡ್ತಿದ್ರಿ ನೀವು. ಅದಕ್ಕೆ ನಾವೆಲ್ಲ ನಿಮ್ಗೊಂದು ಹೆಸರಿಟ್ಟಿದ್ವಿ, ಮಖೇಡಿ ಅಂತ. ನಚಿಕೇತ್ ಮಖೇಡಿ. ನನಗಿದು ಗೊತ್ತಿರಲಿಲ್ಲ ದೇವ್ಯಾನಿ. ದೇವ್ಯಾನಿ, ನಂಗೆ ಸ್ವಲ್ಪ ಕೆಲಸ ಇದೆ, ಹೊರಡಬೇಕು. ಮೇಡಮ್, ಕ್ಯಾಬಿನೆಟ್ ಸೆಕ್ರೆಟರಿ ಫೋನ್ ಮಾಡಿದ್ರು, ಕ್ಯಾಬಿನೆಟ್ ಮೀಟಿಂಗ್ ಗೊತ್ತಾಯ್ತು. ನಂಗೆ ಮರ್ತೇ ಇದೆ ನಚಿಕೇತ್, ನನಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ನಾನು ಹೋಗ್ಲೇಬೇಕು. ಪ್ಲೀಸ್ ಡೋಂಟ್ ಮೈಂಡ್. ಆಲ್ ರೈಟ್, ನೋ ಪ್ರಾಬ್ಲಮ್. ಒಂದು ಕೆಲಸ ಮಾಡೋಣ, ಇವತ್ತು ಸಾಯಂಕಾಲ ಟೀಗೆ ಮೀಟ್ ಮಾಡೋಣ. ನಂಗೆ ಏನು ರೀಸನ್ಸ್ ಕೊಡಬೇಡಿ, ವಿ ಹ್ಯಾವ್ ಲಾಟ್ಸ್ ಟು ಟಾಕ್. ಯಾ, ಓಕೆ ಓಕೆ, ದೆನ್ ಐಲ್ ಸೀ ಯು. ಯಾ, ಬೈ ಬೈ. ಡಿಗ್ರಿ ಸರ್ಟಿಫಿಕೇಟು ಇಲ್ಲೇ ಇಟ್ಟಿದ್ದೆ, ರೂಮ್ ಒಳಗೆ ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ಕಾಣಿಸ್ತಾನೆ ಇಲ್ಲ. ನೀ ಏನಾದ್ರೂ ನೋಡಿದ್ಯಾ? ಇಲ್ಲ ನಿವೇದಿತ. ಅಮ್ಮ, ನನ್ನ ಡಿಗ್ರಿ ಸರ್ಟಿಫಿಕೇಟ್ ಏನಾದರೂ ಎತ್ತಿಟ್ಟಿಯಾ? ಅಮ್ಮ, ನಾನು ನೋಡಿದ್ರು ತಾನೆ. ಹೋಯ್ತು, ನೀನು ಬರೀತಿದ್ಯಾ? ಮನೆ ಲೆಕ್ಕ ಬರೀತಾ ಇದ್ದೀನಿ. ಯಾವ್ದ್ರ ಮೇಲೆ ಬರೀತಿದ್ಯಾ? ಅಮ್ಮ, ಇದು ನನ್ನ ಡಿಗ್ರಿ ಸರ್ಟಿಫಿಕೇಟು, ಇದ್ರ ಮೇಲೆ ಲೆಕ್ಕ ಬರೀತಿದ್ಯಲ್ಲ, ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡ ನಿನಗೆ? ಏ, ನೀನ್ ಹಾಗೆಲ್ಲ ನನ್ನನ್ನು ಬೈಬೇಡ, ಜವಾಬ್ದಾರಿ ನನಗಲ್ಲ ನಿನಗಿರ್ಬೇಕು. ಡಿಗ್ರಿ ಸರ್ಟಿಫಿಕೇಟು ಅದು ಅಷ್ಟೊಂದು ಇಂಪಾರ್ಟೆಂಟು ಅಂತ ಅನ್ನೋದಾದ್ರೆ ಸರಿಯಾಗಿ ಎತ್ತಿಟ್ಕೋಬೇಕಾಗಿತ್ತು, ಜೋಪಾನವಾಗಿ ಎಲ್ಲಿಂದ ಅಲ್ಲಿ ಹಾಕೊಡೋದಾ? ಅಲ್ಲಮ್ಮ, ನೀನ್ ಲೆಕ್ಕ ಬರೆಯಕ್ ಮುಂಚೆ ಅದ್ ಯಾವ ಪೇಪರ್ ಅಂತ ನೋಡಬಾರ್ದ? ನೋಡ ಚಿದಾನಂದ, ಈ ಪೇಪರು ಹೀಗ್ ಬಿದ್ದಿತ್ತು, ನಂಗೇನ್ ಗೊತ್ತಾಗ್ಬೇಕು, ಖಾಲಿ ಹಾಳೆ ಅಂತ ತಗೊಂಬಂದ್ ಬರ್ದೆಪ್ಪ. ಅದಕ್ ನೋಡ್ ಹೆಂಗಾಡ್ತಾಳ. ಅಮ್ಮ, ತಪ್ಪು ನಿಂದೇನೆ. ನಂದ್ ಹೇಗೆ ತಪ್ಪಾಗತ್ತ? ಹೋಗ್ಲಿ ಬಿಡು ನಿವೇದಿತ. ನೋಡೋಣ, ನೋಡು ಅಮ್ಮ ಹೇಗಾಡ್ತಿದ್ದಾಳೆ, ಒಳ್ಳೆ ಶಂಕರಮೂರ್ತಿ ಮಾವನ ತರ ಆಡ್ತಿದ್ದಾಳೆ. ಶಂಕರಮೂರ್ತಿ ಮಾವನು ಹೀಗೆ ಅಂತೆ, ಚಂದ್ರಕಾಂತನ್ ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ತಗೊಂಡು ಹಳೆ ಪೇಪರ್ಗೆ ಹಾಕ್ಬಿಟ್ಟಿದ್ರಂತೆ. ಆಮೇಲೆ ಪಾಪ ಯಾರೋ ಕಣ್ಣಿಲ್ದಿರೋ ಹುಡುಗಿ ಆ ಸರ್ಟಿಫಿಕೇಟ್ಸ್ ನ ಹುಡ್ಕೊಟ್ಟಿದ. ಅನುಮಾನನೇ ಇಲ್ಲ ನೀನು ಶಂಕರಮೂರ್ತಿ ಮಾವ ಅಣ್ಣ ತಂಗಿ ಅನ್ನೋದ್ರಲ್ಲಿ. ಹಲೋ. ಹಲೋ ಅಮ್ಮ. ಹೇಳ್ಬಿಟ್ಟ. ಅಮ್ಮ, ನಿನಗೊಂದು ಗುಡ್ ನ್ಯೂಸ್ ಇದೆ. ಏನು? ನಾನು ಮತ್ತೆ ಸಿದ್ಧಾಂತ್ ಹಬ್ಬಕ್ಕೆ ಮನೆಗೆ ಬರ್ತಾ ಇದೀವಮ್ಮ. ಹೌದಾ? ಯಾಕಮ್ಮ ಡಲ್ಲಾಗಿ ಮಾತಾಡ್ತಾ ಇದೀಯಾ? ಓ, ಮೊದಲು ನಾವು ಬರೋದಿಲ್ಲ ಅಂತ ಹೇಳಿ ಇವಾಗ ಸಡನ್ ಆಗಿ ಬರ್ತೀವಿ ಅಂತ ಹೇಳಿದ್ದಕ್ಕ? ಅಮ್ಮ, ನೀನು ಕರೆದಾಗ ನನಗೆ ಬರೋದಕ್ಕೆ ತುಂಬ ಇಷ್ಟ ಆಯಿತು. ಬರೀ ನಾನು ನಿನ್ನ ಮಗಳಾಗಿ ಯೋಚನೆ ಮಾಡಿದೆ, ಸಿದ್ಧಾಂತ್ ಹೆಂಡತಿಯಾಗಿಯೂ ಯೋಚನೆ ಮಾಡಬೇಕಾಯ್ತು. ಸಿದ್ಧಾಂತ್ಗೆ ಅಪ್ಪ ಅವಮಾನ ಮಾಡಿದ್ರಿಂದ ನಾನು ಹಬ್ಬಕ್ಕೆ ಬರೋದಿಲ್ಲ ಅಂತ ಹೇಳಿದೆ. ನೀನು ಹೋದ್ಮೇಲೆ ನನ್ನ ಮಾವನ ಜೊತೆ ಮಾತಾಡಿದೆ, ಅವರು ಹಬ್ಬಕ್ಕೆ ಹೋಗ್ಬಾ ಅಂತ ಹೇಳಿದ್ರು.
ಇದರಿಂದ ನಿನಗೇನು ಬೇಸರ ಇಲ್ಲ ತಾನೆ? ಇಲ್ಲ ಪುಟ್ಟ. ಯಾಕಮ್ಮ ಬೇಸರದಲ್ಲಿ ಮಾತಾಡ್ತಾ ಇದೀಯಾ? ಪುಟ್ಟ ನಾನೊಂದು ಮಾತು ಹೇಳ್ತೀನಿ, ಬೇಸರ ಮಾಡ್ಕೋಬೇಡ. ಇಲ್ಲ ಹೇಳಮ್ಮ, ಏನಾಯಿತು? ಪುಟ್ಟ ನಾನು ನಿನ್ನನ್ನು ನಿಮ್ಮ ಮನೆವರೆಗೂ ಬಂದು ಗೌರಿ ಹಬ್ಬಕ್ಕೆ ಬಾ ಅಂತ ಕರೆದೆ. ಆದರೆ ನಾನೇ ಈಗ ನಿನ್ನನ್ನು ಬರಬೇಡ ಅಂತ ಹೇಳಬೇಕಾಗಿದೆ. ಏನು ಮನೆಗೆ ಬರೋದು ಬೇಡವಾ? ಬೇಸರ ಮಾಡ್ಕೋಬೇಡ ಪುಟ್ಟ, ಪರಿಸ್ಥಿತಿ ಹಾಗಿದೆ. ನಾನು ಅವತ್ತೆಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ. ಹೊರಗೆ ಹೋಗ್ತಾ ಇದೆಯಾ? ಎಲ್ಲಿಗೆ? ಎಲ್ಲೋ ಹೋಗ್ತಾ ಇದ್ದೀನಿ, ಅದನ್ನು ಹೇಳೋದಕ್ಕಾಗಲ್ಲ. ಅಮ್ಮ ನೀ ನನ್ನ ಎಷ್ಟು ಇಷ್ಟಪಡ್ತೀಯ ಅಲ್ವಾ? ನಾನು ಬರೋದಿನ ಹೊರಗೆ ಹೋಗ್ತೀಯ? ನಿಜ ಹೇಳಮ್ಮ, ಏನಾಯಿತು? ಏನೂ ಇಲ್ಲ ಪುಟ್ಟ. ನನಗೆ ನಿಜವಾದ ಕಾರಣ ಗೊತ್ತಾದರೆ ನೀನ್ ನೋವು ಪಡ್ತೀಯ. ಬೇಡ. ಪರವಾಗಿಲ್ಲ ಅಮ್ಮ, ಹೇಳು. ನಾನು ಗೌರಿ ಹಬ್ಬದ ದಿನ ಎಲ್ಲಿಗೂ ಹೋಗ್ತಾ ಇಲ್ಲ ಪುಟ್ಟ. ನಿನ್ನೆ ನಾನು ನಿಮ್ಮನೆಗೆ ಬಂದ ವಿಚಾರ ನಿಮ್ಮಪ್ಪಂಗೆ ಗೊತ್ತಾಯ್ತು. ಸಿಟ್ಟಲ್ಲಿ ಏನೇನೋ ಕೂಗಾಡಿದ್ರು. ಇದೇ ವಿಚಾರವಾಗಿ ನಮ್ಮಿಬ್ಬರಲ್ಲೂ ಮನಸ್ತಾಪ ಬಂತು. ನಿಮ್ಮ ತಂದೆ ನೀನು ಈ ಮನೆಗೆ ಬರಕ್ಕೆ ಕೂಡ್ದು ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ರು. ಎಷ್ಟು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಒಪ್ಪಲಿಲ್ಲ ಅವರು. ಎಷ್ಟು ಸಂಕಟ ಆಗ್ತಾ ಇದೆ ಗೊತ್ತಾ ನನಗೆ? ಆದರೆ ನಾನು ಏನು ಮಾಡೋ ಪರಿಸ್ಥಿತಿನಲ್ಲಿರಲಿಲ್ಲ. ಸಮಾಧಾನ ಮಾಡ್ಕೋಮ್ಮ, ಯಾಕೆ ಅಳ್ತಾ ಇದೀಯ? ಅಪ್ಪನಿಗೆ ನಾನು ಸಿದ್ಧಾಂತನ ಮದುವೆ ಮಾಡ್ಕೊಂಡಿರೋದು ಇಷ್ಟ ಇಲ್ಲ. ಅವ್ರು ನಮ್ಮನ್ನು ಇನ್ನೂ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ, ಅದಕ್ಕೆ ಆ ರೀತಿ ವರ್ತಿಸ್ತಾ ಇದ್ದಾರೆ. ಪರವಾಗಿಲ್ಲ ಬಿಡಮ್ಮ, ಇವತ್ತೆಲ್ಲ ನಾಳೆ ಅಪ್ಪ ನಮ್ಮನ್ನು ಒಪ್ಕೊಂಡೇ ಒಪ್ಕೋತಾರನ್ನೋ ನಂಬಿಕೆ ನನಗಿದೆ ಅಮ್ಮ. ಆ ದಿನಕ್ಕೋಸ್ಕರ ಸ್ವಲ್ಪ ಕಾಯಬೇಕು ಅಷ್ಟು. ನೀನೇನು ಬೇಸರ ಮಾಡ್ಕೋಬೇಡ. ಆಯಿತು ಪುಟ್ಟ, ಸಾರಿ ಕಣೋ. ಅಮ್ಮ ಪ್ಲೀಸ್, ನೀನು ಸಾರಿ ಕೇಳಬೇಡ. ಸರಿ ಸರಿ ಅಮ್ಮ. ಹಲೋ ಅಮ್ಮ. ಓಹ್ ದೇವು, ಹೇಗಿದ್ಯಾ? ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಾ? ಹ್ಞೂ ಪರವಾಗಿಲ್ಲ. ದೇವು ಒಂದು 4-5 ದಿವಸದಿಂದ ನಿಂಗೆ ಫೋನ್ ಟ್ರೈ ಮಾಡ್ತಾನೇ ಇದ್ದೀನಿ, ಸ್ವಿಚ್ ಆಫ್ ಬರ್ತಾ ಇತ್ತು. ನಿಮ್ಮದು ಮಿಸ್ಡ್ ಕಾಲ್ ಇತ್ತು. ನಂಗೆ ಎಷ್ಟು ಆತಂಕ ಆಗ್ತಾ ಇತ್ತು ಗೊತ್ತಾ, ಏನಕ್ಕೆ ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ ಅಂತ. ನೀನು ಎಲ್ಲಿದ್ಯೋ ಹೇಗಿದೆಯೋ ಅಂತ ಏನೇನೋ ಕೆಟ್ಟ ಕಲ್ಪನೆಗಳು ಬರ್ತಾ ಇತ್ತು. ದೇವು ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ ಕಣೋ. ನೀನು ಚೆನ್ನಾಗಿದೆಯಾ ತಾನೆ? ನೀವೇನು ಹೆದರ್ಕೋಬೇಡಿಮ್ಮ, ನಾನು ಚೆನ್ನಾಗೇ ಇದ್ದೀನಿ. ನಾನು ಕೃಷ್ಣಂಗೆ ಫೋನ್ ಮಾಡಿದ್ದೆ, ಏನಾದರೂ ಗೊತ್ತಿದೆಯಾ ವಿಷಯ ಅಂತ. ಅವನು ಅಮ್ಮ ನಾನು ಡೆಲ್ಲಿಗೆ ಹೋಗಿ 4 ದಿವಸ ಆಯಿತು, ನನಗೇನೂ ಗೊತ್ತಿಲ್ಲ, ನೀನು ದೇವ್ಯಾನಿಗೆ ಫೋನ್ ಮಾಡಿ ನೋಡು, ಅವಳು ಗೊತ್ತಿರ್ಬೋದು ಅಂದ. ಆಮೇಲೆ ದೇವ್ಯಾನಿಗೆ ಟ್ರೈ ಮಾಡಿದೆ. ಅವಳ PA ಅವ್ರು ತುಂಬ ಬ್ಯುಸಿಯಾಗಿದ್ದಾರೆ, ಆಮೇಲೆ ಅವರೇ ಮಾಡ್ತಾರೆ ಅಂತ ಹೇಳ್ದ. ಇಲ್ಲಿವರೆಗೂ ಮಾಡಿಲ್ಲ. ಅವಳಿಗೇನು ನನ್ನ ಮೇಲೆ ಬೇಜಾರ ಕೋಪ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಹೋಗಲಿ ಬಿಡಿಮ್ಮ, ಈಗ ನಾನು ಫೋನಲ್ಲಿ ಸಿಕ್ಕಿದ್ದೀನಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಅಲೋ, ಏನು ಇದ್ದಕ್ಕಿದ್ದ ಹಾಗೆ ಮೆಡಿಟೇಷನ್ ಕ್ಯಾಂಪ್ಗೆ ಹೋಗ್ಬಿಟ್ಟಿದ್ಯಾ?
ಇತ್ತೀಚಿನ ದಿವಸಗಳಲ್ಲಿ ತುಂಬ ಬೇಸರ ಆಗ್ತಿತ್ತಮ್ಮ. ನಿವೇದಿತ ಅವರು ನನ್ನಿಂದ ದೂರ ಆದರು. ರಾಜಕೀಯವಾಗಾದರೂ ನಾನು ಬ್ಯುಸಿ ಇದ್ದೆ. ಆದರೆ ಈಗ ಉಪಮುಖ್ಯಮಂತ್ರಿ ಸ್ಥಾನ ಕೂಡ ಹೊರಟೋಯ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಯಾವಾಗಲೂ ಧೈರ್ಯ ಹೇಳ್ತಿದ್ದ, ಆತ್ಮವಿಶ್ವಾಸ ತುಂಬುತ್ತಿದ್ದ ನೀವು ಕೂಡ ನನ್ನನ್ನು ಬಿಟ್ಟು ನಿವೇದಿತ ಮನೆಗೆ ಹೊರಟೋದ್ರಿ. ತುಂಬ ಒಬ್ಬಂಟಿ ಅನ್ಸಕ್ಕೆ ಶುರುವಾಯ್ತಮ್ಮ. ಒಂಥರ ಡಿಪ್ರೆಷನ್ಗೆ ಹೊರಟೋಗಿದ್ದೆ. ದೇವು, ಡಿಪ್ರೆಸ್ಡ್ ಆಗಿದ್ದಾಗ, ಲೋನ್ಲಿ ಅನಿಸಿದಾಗ ಯಾರಾದರೂ ಫ್ರೆಂಡ್ಸ್ ಜೊತೆ ಇರು, ಒಬ್ಬನೇ ಇರಬೇಡ. ಅಟ್ಲೀಸ್ಟ್ ಕೃಷ್ಣನ ಜೊತೆ ಇರು. ಇಲ್ಲದಿದ್ರೆ ಒಂಟಿಯಾಗಿದ್ದಾಗ, ಲೋನ್ಲಿ ಅನಿಸಿದಾಗ ಏನೇನೋ ಕೆಟ್ಟ ಯೋಚನೆಗಳು ಬರೋದಕ್ಕೆ ಶುರು ಆಗುತ್ತೆ. ಹೆದರ್ಕೋಬೇಡಿಮ್ಮ, ನನ್ನ ಜೀವಕ್ಕೆಲ್ಲ ಏನೂ ಅಪಾಯ ಮಾಡ್ಕೊಳ್ಳಲ್ಲ. ಬದುಕು ನಮಗೆ ವರವಾಗಿ ಬಂದಿರೋದು, ಅದನ್ನು ನಾವಾಗೆ ನಾಶ ಮಾಡ್ಕೊಳ್ಬಾರ್ದು ಅಂತ ನಂಬಿರೋನು ನಾನು. ಅದಕ್ಕೆ ಡಿಪ್ರೆಸ್ ಆಗ್ತಿದ್ದೀನಿ ಅನಿಸಿದ ಕೂಡಲೇ ಮೆಡಿಟೇಷನ್ ಕ್ಯಾಂಪ್ಗೆ, ಯೋಗ ಕ್ಲಾಸ್ಗೆ ಸೇರ್ಕೊಂಡ್ಬಿಟ್ಟೆ. ತುಂಬ ಒಳ್ಳೆ ಕೆಲಸ ಮಾಡಿದೆ. ಈಗ ನನಗೆ ನೆಮ್ಮದಿ ಅನಿಸ್ತಾ ಇದೆ ದೇವು. ದೇವು, ನಿನ್ನ ನೋಡಬೇಕು ಅಂತ ತುಂಬ ಅನಿಸ್ತಾ ಇದೆ. ನಾಳೆ ಇಲ್ಲಿ ಬರ್ತೀಯಾ? ಸಾರಿಮ್ಮ, ನಾನು ಆ ಮನೆಗೆ ಬರೋದಿಲ್ಲ. ನೀವು ಕೂಡ ಈಗ ಈ ಮನೆಗೆ ಬರಲ್ಲ ಅಂತ ನಂಗೆ ಗೊತ್ತು. ನಾಳೆ ನಾಗಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರ್ತೀನಿ, ನೀವು ಅಲ್ಲಿಗೆ ಬನ್ನಿಮ್ಮ. ಆಯಿತು. ಎಷ್ಟು ವಿಚಿತ್ರ ಅಲ್ವಾ ದೇವು, ನಮಗೆ ಮನೆ, ಆಸ್ತಿ, ಕೋಟ್ಯಾಂತರ ರೂಪಾಯಿ ಸಂಪತ್ತಿದೆ, ಆದರೆ ಅಮ್ಮ ಮಗ ದೇವಸ್ಥಾನದಲ್ಲಿ ಮೀಟ್ ಆಗಬೇಕು. ನೊಂದ್ಕೊಂಬಿಡಿಮ್ಮ, ನಂಗೆ ತುಂಬ ಸಂಕಟ ಆಗತ್ತೆ. ನಾಳೆ ಖಂಡಿತ ಸಿಗ್ತೀನಮ್ಮ. ಆಯ್ತು.